ಗುರುವಂದನ. ಜ್ಞಾನ ಸರಸ್ವತಿಯ ದರ್ಶನ ಮಾಡಿಸುವ ಗುರುವಿಗೆ ನಮಿಸಿದೆಯಾ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಬ್ರಹ್ಮನು, ಗುರುವೇ ವಿಷ್ಣು, ಗುರುವೇ ಮಹೇಶ್ವರನು. ಗುರುವು ಸಾಕ್ಷಾತ್ ಪರಬ್ರಹ್ಮನೂ ಹೌದು. ವಿದ್ಯೆಯನ್ನು ಕೊಡುವ ಪರಮ ಪೂಜ್ಯ ಗುರುವಿಗೆ ನಮಸ್ಕಾರ. ನಮ್ಮ ಬದುಕಿಗೆ ಅನಿವಾರ್ಯವಾದದ್ದು ವಿದ್ಯೆ ಮತ್ತು ಜ್ಞಾನ. ಅದನ್ನು ದಯಪಾಲಿಸುವವರೇ ನಮ್ಮ ಗುರುಗಳು. ಅಂತಹ ಮಹಾಮಹಿಮರಾದ ಗುರುಗಳೇ ಬ್ರಹ್ಮಸ್ವರೂಪರು, ವಿಷ್ಣುಸ್ವರೂಪರು ಹಾಗೂ ದೇವನಾದ ಮಹೇಶ್ವರನ ಸ್ವರೂಪರು. ನಮಗೆ ಪಾಠ ಕಲಿಸಿದ ಗುರುಗಳಿಗೆ ನಾವು ಸದಾ ಋಣಿಗಳಾಗಿರಬೇಕು. ಅವರನ್ನು ಸದಾ ಗೌರವದ ಭಾವನೆಯಿಂದ ನೋಡಬೇಕು. ಅವರಿಗೆ ಎಂದು ಎದುರು ಮಾತನಾಡಬಾರದು. ಆಚಾರ್ಯ ದೇವೋ ಭವ, ಆಚಾರ್ಯರು ಭಗವಂತನ ಸ್ವರೂಪ. ಗುರುವನ್ನು ಎಂದೂ ಟೀಕಿಸಬಾರದು, ಅವರನ್ನು ನಿಂದಿಸಬಾರದು. ಸದಾ ಗುರುಗಳನ್ನು ಗೌರವಿಸಬೇಕು. ಅವರಿಗೆ ಅಗೌರವ ತೋರುವಂತಹ ಯಾವ ಕೆಲಸವನ್ನೂ ಮಾಡಬಾರದು. ಇದೇ ಗುರುಗಳಿಗೆ ನಾವು ಕೊಡುವ ನಿಜವಾದ ಕಾಣಿಕೆ.